ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಪ್ರಗತಿ ಜೈರಾಮ್. ಮುಡಾ ಹಗರಣದ ವಿರುದ್ಧ ದೋಸ್ತಿ ಪಡೆ ರಣಕಹಳೆ ಮೊಳಗಿಸ್ತಾ ಇದೆ. ಇವತ್ತಿನ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯ ಕಹಳೆ ದೋಸ್ತಿ ಪಡೆಯಿಂದ ರಣಕಹಳೆಯನ್ನ ಮೊಳಗಿಸಲಾಗಿದೆ ಮುಡಾ ಹಗರಣದ ವಿರುದ್ಧ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೋಸ್ತಿ ಪಾದಯಾತ್ರೆಗೆ ಚಾಲನೆ ಸಿಗುತ್ತೆ. 7 ದಿನಗಳ ಪಾದಯಾತ್ರೆ ಇದು. ಕೆಂಗೇರಿಯ ಕೆಂಪಮ್ಮ ದೇಗುಲದಿಂದ ಪಾದಯಾತ್ರೆಯನ್ನ ಆರಂಭ ಮಾಡಲಾಗುತ್ತೆ. ಬಿಎಸ್ವೈ ಕುಮಾರಸ್ವಾಮಿಯಿಂದ ಪಾದಯಾತ್ರೆಗೆ ಚಾಲನೆ ಸಿಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಬೆಂಗಳೂರು ಟು ಮೈಸೂರು 7 ದಿನ ಕಾಲ್ನಡಿಗೆಯ ರಣಕಹಳೆಯನ್ನ ಮೊಳಗಿಸಿದೆ ದೋಸ್ತಿ ಪಡೆ. ಕೆಂಗೇರಿಯಿಂದ ಬಿಡದಿವರೆಗೂ ಸಹ ಪಾದಯಾತ್ರೆ ಸಾಗುತ್ತೆ. ಮೊದಲ ದಿನ ಅಂದ್ರೆ ಇವತ್ತು 16 ಕಿಲೋಮೀಟರ್ ಸಾಗಲಿದೆ ದೋಸ್ತಿ ಪಡೆಯ ಕಾಲ್ನಡಿಗೆ. ಸಿಎಂ ತವರಲ್ಲಿ ಆಗಸ್ಟ್ 10ರಂದು ಮೈತ್ರಿ ನಾಯಕರ ಗರ್ಜನೆ ಮೊಳಗಲಿದೆ. ಇವತ್ತು ಕೆಂಗೇರಿಯಲ್ಲಿ ಪಾದಯಾತ್ರೆ ಆರಂಭ ಆಗುತ್ತೆ. ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಪಾದಯಾತ್ರೆಗೆ ಚಾಲನೆಯನ್ನ ಕೊಡೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಇದೆ. ಈಗಾಗಲೇ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಭಾಗಿಯಾಗಿದ್ದಾರೆ. ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುರೇಶ್. ಪಾದಯಾತ್ರೆ ಎಷ್ಟೊತ್ತಿಗೆ ಆರಂಭ ಆಗುತ್ತೆ, ಚಾಲನೆ ಯಾವಾಗ ಸಿಗುತ್ತೆ, ಕುಮಾರಸ್ವಾಮಿ ಅವರು ಬಂದಿದ್ದಾರಾ, ಯಾವೆಲ್ಲ ನಾಯಕರು ಬಂದಿದ್ದಾರೆ ಈಗ? ಪ್ರಗತಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆ ಆರಂಭ ಆಗುತ್ತೆ. ನನ್ನ ಹಿಂದೆ ಸಾಕಷ್ಟು ಜನ ಜೆಡಿಎಸ್ ನ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಇರೋದು ನೋಡಬಹುದು. ಸಾಕಷ್ಟು ಉತ್ಸಾಹದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಎಲ್ಲರೂ ಕೂಡ. ಇಷ್ಟೊತ್ತು ಘೋಷಣೆಗಳನ್ನ ಕೂಗ್ತಾ ಇದ್ರು. ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕುಮಾರಸ್ವಾಮಿ ಅವರು ಬರ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ. ಎಲ್ಲರ ಜೊತೆಯಲ್ಲಿ ಜೆಡಿಎಸ್ ನ ನಾಯಕರು, ಬಿಜೆಪಿಯ ಮುಖಂಡರು ಎಲ್ಲರೂ ಕೂಡ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನ ಮಾಡ್ತಾ ಇರುವಂತದ್ದು. ಮೊದಲನೇ ದಿನ ಸುಮಾರು 15 ಕಿಲೋಮೀಟರ್ನಷ್ಟು ದೂರ ಸಾಗ್ತಾರೆ. ಅಂದ್ರೆ ಕೆಂಗೇರಿಯಿಂದ ಬಿಡದಿವರೆಗೂ ಈ ಒಂದು ಪಾದಯಾತ್ರೆ ಸಾಗುತ್ತೆ. ಸಿದ್ದರಾಮಯ್ಯನವರ ಮುಡಾ ಹಗರಣ ಏನಿದೆ, ಈ ಒಂದು ಹಗರಣವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಪಾದಯಾತ್ರೆ ಮಾಡ್ತಾ ಇರುವಂತದ್ದು. ನಾನು ಈ ಮುಖಂಡರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಎಲ್ಲರೂ ಕೂಡ ಸಾಕಷ್ಟು ಉತ್ಸಾಹದಲ್ಲಿ ಇದ್ದೀರಿ, ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಕೂಡ ಬಂದಿದ್ದೀರಿ. ಮುಡಾ ಹಗರಣವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ನಿಮ್ಮ ಉದ್ದೇಶ. ಈ ಪಾದಯಾತ್ರೆ ಮುಗಿಯುವ ಅಷ್ಟೊತ್ತಿಗೆ ತಾರ್ಕಿಕ ಅಂತ್ಯಕ್ಕೆ ಮುಟ್ಟುತ್ತಾ? ಡೆಫಿನೆಟ್ ಆಗಿ ಇದು ಈ ಒಂದು ವಿಷಯ ಇವತ್ತು ದೇಶದಾದ್ಯಂತ ಏನು ಒಂದು ಸುದ್ದಿಯಲ್ಲಿದೆ. ಮುಖ್ಯಮಂತ್ರಿಗಳು ಸ್ವತಃ ಯಾವ್ಯಾವ ರೀತಿ ಪತ್ರಗಳನ್ನ ಬರೆದು ಮೂಡಾಗೆ ಯಾವ್ಯಾವ ರೀತಿ ಜಮೀನ್ನ ಡಿನೋಟಿಫೈ ಆಗಿರೋ ಜಮೀನಿಗೆ ಸೈಟ್ನೇನು ಕೇಳಿದ್ದಾರೆ, ಅದನ್ನೇನು ತಗೊಂಡಿದ್ದಾರೆ, ಒಬ್ಬ ಸತ್ತೋಗಿರೋ ಅಭ್ಯರ್ಥಿ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಡಾಕ್ಯುಮೆಂಟನ್ನ, ಇಷ್ಟೆಲ್ಲ ಮಾಡಿ ಇವತ್ತು ನಾನೇನು ಮಾಡಿಲ್ಲ, ನಾನು ಹರೀಶ್ ಚಂದ್ರ ಅಂತ ಏನು ಹೇಳ್ತಾ ಇದ್ದಾರೆ. ಈ ಒಂದು ಪಾದಯಾತ್ರೆ ಮುಗಿಯೋದ್ರೊಳಗಡೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ, ಕೊಟ್ಟೆ ಕೊಡ್ತಾರೆ. ನಾವು ಇವತ್ತೇನು ಈ ಒಂದು ಪಾದಯಾತ್ರೆ ಬಿಜೆಪಿ ಮತ್ತು ಜೆಡಿಎಸ್ ಸಂಯುಕ್ತ NDA ನಾಯಕರೆಲ್ಲ ಸೇರಿ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ, ಇದು ಅತ್ಯಂತ ಯಶಸ್ವಿಯಾಗುತ್ತೆ. ಈ ಕಾರ್ಯಕ್ರಮದ ಮೂಲಕ ಕಾಂಗ್ರೆಸ್ನ ಭ್ರಷ್ಟ ಸರ್ಕಾರವನ್ನು ತೆಗೆದುಹಾಕುವಂಥ ಒಂದು ಕೆಲಸನೂ ಆಗುತ್ತೆ. ಮುಖ್ಯಮಂತ್ರಿಗಳು ಮಾನ ಮರ್ಯಾದೆ ಏನಾನ ಇದ್ರೆ ಒಂದು ಎರಡು ದಿವಸದೊಳಗೆ ರಾಜೀನಾಮೆ ಕೊಟ್ಟು ಅವರ ಗೌರವವನ್ನು ಉಳಿಸ್ಕೋಬೇಕು ಅಂತ ನಾವು ಈ ಸಮಯದಲ್ಲಿ ಅವ್ರನ್ನ ಒತ್ತಾಯ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ ಒಂದು ಪಾದಯಾತ್ರೆ ಮುಗಿಯೋದ್ರೊಳಗಡೆ ಇನ್ನೂ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಈ ಒಂದು ಪ್ರತಿಭಟನೆ ಪ್ರಾರಂಭ ಆಗುತ್ತೆ, ಮುಖ್ಯಮಂತ್ರಿಗಳನ್ನ ಇಳಿಸುವಂಥ ಕಾರ್ಯಕ್ರಮ ಆಗುತ್ತೆ. ನಮ್ಮ ಒಂದು ಈ ಒಂದು ಪಾದಯಾತ್ರೆ ಸಂಪೂರ್ಣ ಯಶಸ್ವಿಯಾಗಿ ನೆರವೇರುತ್ತೆ ಅಂತ ನಾವೆಲ್ಲ ಆಶಾಭಾವನೆ ಇಟ್ಕೊಂಡಿದ್ದೀವಿ, ನೆರವೇರಿಸ್ತೀವಿ. ಸಾಕಷ್ಟು ಉತ್ಸಾಹದಲ್ಲಿದ್ದೀರಾ, ಎಷ್ಟು ಮಟ್ಟಿಗೆ ಉತ್ಸಾಹದಲ್ಲಿದ್ದಾರೆ ಅಂತ ನೋಡೋಣ. ಎಲ್ಲರೂ ಕೂಡ ಈಗ ಒಂದು ಜೋರಾಗಿ ಘೋಷಣೆಗಳನ್ನ ಕೂಡ ಹೋಗ್ತಾರೆ. ಇಷ್ಟೊತ್ತು ಸೊ ಪ್ರಗತಿ, ಹೀಗೆ ಜೆಡಿಎಸ್ ನ ಕಾರ್ಯಕರ್ತರು ಕೂಡ ಕುಮಾರಸ್ವಾಮಿ ಅವರ ಪಾಲ್ಗೊಳ್ಳುವಿಕೆಯಿಂದ ಇನ್ನೊಂದಷ್ಟು ಉತ್ಸಾಹದಲ್ಲಿದ್ದಾರೆ. ಎಲ್ಲರೂ ಕೂಡ ಸಾಕಷ್ಟು ಉತ್ಸಾಹದಲ್ಲಿ ಬೆಳಿಗ್ಗೆಯಿಂದ ಕಾಯ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಇನ್ನು ಸ್ವಲ್ಪ ಹೊತ್ತಿಗೆ ಕುಮಾರಸ್ವಾಮಿ ಅವರು ಕೂಡ ಜಾಯ್ನ್ ಆಗ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ. ಕುಮಾರಸ್ವಾಮಿ ಅವರು ಅಧಿವೇಶನ ನಡೀತಾ ಇದೆ ಆದರೂ ಕೂಡ ಬಿಡುವಿನ ಸಂದರ್ಭದಲ್ಲಿ ಇವತ್ತು ಮೊದಲನೇ ದಿನ ಉದ್ಘಾಟನಾ ಸಂದರ್ಭದಲ್ಲಿ ಅವರು ಕೂಡ ಹಾಜರಿರ್ತಾರೆ. ಕುಮಾರಸ್ವಾಮಿ ಅವರು ಬರ್ತಾರೆ ಅನ್ನೋದೇ ಕಾರ್ಯಕರ್ತರಿಗೆ ಒಂದು ದೊಡ್ಡ ಉತ್ಸಾಹ ಕೂಡ ಆಗಿದೆ. ಹಾಗಾಗಿ ಇವರೆಲ್ಲರೂ ಕೂಡ ಇಷ್ಟೊಂದು ಉತ್ಸಾಹದಲ್ಲಿ ಇರುವಂತಹ ಪ್ರಗತಿ. ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.